ಸೊ ಎಲ್ಲ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ, ಗುಡ್ ಆಫ್ಟರ್ನೂನ್. ನಮ್ಮ ನಿಮ್ಮ ಭೇಟಿ ಫಸ್ಟ್ ಟೈಮ್. ಸೊ ಹೊಸ ಚಾನೆಲ್ ಓಪನ್ ಮಾಡಿದ್ದೀನಿ. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಸಪೋರ್ಟು ಬೇಕೇ ಬೇಕು ನನಗೆ. ಅದಕ್ಕೋಸ್ಕರ ನಾನು ಚಾನೆಲ್ ಓಪನ್ ಮಾಡಿರೋದು. ಫಸ್ಟು ನಾನು ಪ್ರೀತಿ ಹೇಳಬೇಕು ಅಂತಲೇ ಚಾನೆಲ್ ಓಪನ್ ಮಾಡಿರೋದು. ಫಸ್ಟ್ ಆಫ್ ಆಲ್ ನನಗೆ ಏನು ಯೂಟ್ಯೂಬ್ ಓಪನ್ ಮಾಡಿದರೆ ದುಡ್ಡು ಬರುತ್ತೆ ಅದೆಲ್ಲ ನಾನು ನಂಬಲ್ಲ. ಆ್ಯಕ್ಚುಲಿ ನಾನು ಓಪನ್ ಮಾಡಿರೋದೇ ಪ್ರೀತಿಗೆ ಹೇಳೋದಕ್ಕೆ, ಅಂದರೆ ನಿಮ್ಮ ಮನಸ್ಸಿಗೆ ಹೇಳೋದಕ್ಕೆ. ಸೊ ಎಲ್ಲ ಸಪೋರ್ಟ್ ಮಾಡ್ತಿರಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನಾನು ನನ್ನ ಕಾರ್ ತೊಗೊಂಡಿರೋ ಕಡೆ ಹೋಗ್ತಾಯಿದ್ದೀನಿ. ಯಾಕೆ ಅಂದರೆ ತೊಗೊಂಡಾಗ ಆರ್ ಸಿ ಕೊಟ್ಟಿರಲಿಲ್ಲ. ಸೊ ಇವತ್ತು ಬಂದಿದೆ ಅಂತ ಫೋನ್ ಮಾಡಿದ್ರು, ಅದಕ್ಕೆ ಆರ್ ಎನ್ ಎಸ್ ಗುಟ್ಟಲ್ಲಿ ಹತ್ರ ಹೋಗ್ತಾಯಿದ್ದೀನಿ. ಹೋಗಿ ಇಸ್ಕೊಂಡು ಅದಾದಮೇಲೆ ಇವತ್ತು ಏನೇನು ಮಾಡೋಕ್ಕಾಗುತ್ತೆ ಬ್ಲಾಗು ಮಾಡೋಣ. ಹಾಗೆ ಯಾರಾದ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಪ್ರತಿಯೊಂದು ಸಬ್ಸ್ಕ್ರೈಬ್ ನೀವು ಮಾಡೋದ್ರಿಂದ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಅದಾದಮೇಲೆ ಇನ್ನ ಜಾಸ್ತಿ ಇನ್ನ ಚೆನ್ನಾಗಿ ಮಾಡಬೇಕು, ಇನ್ನ ಕಂಟೆಂಟ್ ಕೊಡಬೇಕು ಅಂತ ಆಸೆ ಆಗುತ್ತೆ. ಹಾಗೆ ಮಾಡ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಅದು ಪ್ರೆಸ್ ಮಾಡಿದ ಕಾರಣ ಏನಕ್ಕೆ ಅಂದ್ರೆ, ನಾನು ಯಾವುದೇ ವ್ಲಾಗ್ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ, ನನ್ನ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಎಲ್ಲರೂ ದಯವಿಟ್ಟು ಒಂದು ಕೇಳ್ಕೊತೀನಿ, ಪೂರ್ತಿ ವಿಡಿಯೋ ನೋಡಿ. ಅದ್ರ ಜೊತೆಗೆ ಒಂದು 5 ಜನಕ್ಕೆ ಶೇರ್ ಮಾಡಿ, ನಂಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಹಂಗೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಫಸ್ಟು ಸುರೇಶಂಗೆ ಹೇಳಬೇಕು, ಅವನೇ ವಿಡಿಯೋ ಮಾಡ್ತಿರೋದು. ನಾವಿಬ್ರು ಆ್ಯಕ್ಚುಲಿ ಒಟ್ಟಿಗೆ ಓದಿದ್ದು ನರ್ಸರಿಯಿಂದನು. ಈಗಲೂ ಜೊತೆಗಿರೋದು ಅಂದರೆ ಇವನೊಬ್ಬ ಅಷ್ಟೇ, ನನ್ನ ಫ್ರೆಂಡು, ಇನ್ಯಾರು ಇಲ್ಲ. ಸೊ ಸ್ಕೂಲ್ ಫ್ರೆಂಡಲ್ಲಿ ಇವನೊಬ್ಬ, ಕಾಲೇಜ್ ಫ್ರೆಂಡಲ್ಲಿ ಒಬ್ಬ ಅಭಿಷೇಕ್ ಅಂತ ಇದ್ದಾನೆ, ಅವನು ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ನಿಮಗೆ. ಬಟ್ ಅವನು ಕ್ಯಾಮ್ರಾ ಮುಂದೆ ಬರೋಕ್ಕೆ ಸ್ವಲ್ಪ ಇದು ಮಾಡ್ತಾನೆ. ಬಟ್ ಆದರೂ ಇವನು ತೋರಿಸ್ತೀನಿ, ಅವನು ತೋರಿಸ್ತೀನಿ ನಾನು. ಆಮೇಲೆ ತುಂಬ ಸಪೋರ್ಟ್ ಕೊಡ್ತಾರೆ, ನನಗೆ ಇಂಥದ್ದು ಬೇಕು ಅಂತ ಹೇಳಿರ್ತೀನಿ ಅಷ್ಟೇ, ನಾನು ಜಾಸ್ತಿ ಫೋರ್ಸ್ ಮಾಡಿರಲ್ಲ. ಸಡನ್ ಆಗಿ ನಾನು ಯಾವಾಗ ಕೇಳಿರ್ತೀನೋ ನಂಗೆ ಮರ್ತೋಗಿರುತ್ತೆ ಒಂದೊಂದ್ಸಲ. ಇಂಥದ್ದು ಕೊಡಿಸಿಲ್ಲ ಅನ್ನಂಗಿಲ್ಲ, ಪ್ರತಿಯೊಂದು ಕೊಡಿಸಿದರೆ ಐ ಆಮ್ ಥ್ಯಾಂಕ್ಫುಲ್ ಟು ದೆಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಇಬ್ಬರಿಗೂ, ಅಪ್ಪ ಅಮ್ಮ ಮತ್ತೆ ನನ್ನ ತಮ್ಮ. 200 ಮೀಟರ್ಸ್ ಟರ್ನ್ ರೈಟ್ ಆನ್ ಟು ರಾಮಚಂದ್ರಪುರ ಮೇನ್ ರೋಡ್. ಮಿಥುನ್ ಥ್ಯಾಂಕ್ ಯು. ಅವನ್ ಅದಾದ್ಮೇಲೆ ಪ್ರತಿಯೊಬ್ಬರಿಗೂ ಈಗ ತನಕ ನನಗೆ ಸಪೋರ್ಟ್ ಮಾಡ್ತಾ ನನಗೆ ಒಳ್ಳೇದನ್ನು ಬಯಸಿದವ್ರಿಗೆ, ಮತ್ತೆ ನನ್ನ ಬೈಕೊಂಡು ಎಲ್ಲ ಮಾಡಿ ನನಗೆ ಹಂಗಂದಿ ಹಿಂಗಂದಿ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯಾಕೆ ಅಂದರೆ ಅವ್ರು ಬೈದಿರಲಿಲ್ಲ, ಇಲ್ಲ ನನ್ನ ಬಗ್ಗೆ ಹಂಗೆ ಮಾತಾಡಿರಲಿಲ್ಲ ಅಂದರೆ ನಾನು ಇಲ್ಲಿಗೆ ಬರೋದಕ್ಕೆ ಕಾರಣ ಆಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ನನ್ನ ಫೇವ್ರೆಟ್ ಹೀರೋ ನಮ್ಮ ಬಾಸ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಬಾದ್ಶಾ ಆಫ್ ಕರ್ನಾಟಕ, ಅವರಿಗೆ ನಾನು ಏನು ಹೇಳಿದ್ರು ಕಮ್ಮಿನೇ. ಯಾಕೆ ಅವರ ಮೋಟಿವೇಶನ್ಸ್ ಕೇಳೋಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಾದ್ಮೇಲೆ ನನ್ನ ಲೈಫೇ ಚೇಂಜ್ ಆಗೋಯ್ತು. ಒಂದೇ ಒಂದು ಮಾತು ಇಟ್ಕೊಂಡು ನಾನು ಇವತ್ತನಕ ನಿಂತಿರೋದು, ಮುಂದಕ್ಕೂ ನಿಲ್ಲೋದು ಅಂದರೆ ಒಂದೇ ಮಾತಿಗೆ, ಗೆದ್ದೇ ಗೆಲ್ಲುವೆ, ಒಂದು ದಿನ ಗೆಲ್ಲಲೇಬೇಕು, ಒಳ್ಳೆತನ ಅಂತ ಅವ್ರು ಹೇಳಿದರು. ಅದು ನಾನು ಫಾಲೋ ಮಾಡ್ತಾ ಬಂದೆ. 300 meters at the roundabout, continue straight to stay on HMT main road. ನಿಜವಾಗ್ಲು ಆ ಒಂದು ಮಾತಿನ ನಾನು ತುಂಬಾ ಚೇಂಜ್ ಆಗಿದ್ದೀನಿ, ಹಾಗೆ ತುಂಬಾ ಹೆಲ್ಪ್ ಆಗಿದೆ ನನಗೆ. ಸೊ ಥ್ಯಾಂಕ್ ಯು ಸುದೀಪ್ ಸರ್, ಹಾಗೆ ಅಣ್ಣ ಥ್ಯಾಂಕ್ ಯು.
ಮಿಕ್ಕಿದ ಬ್ಲಾಗ್ನ ನಾನು ಹೋಗ್ತಾ ನಿಮಗೆ ಏನೇನಾಗುತ್ತೆ ಇವತ್ತೆಲ್ಲ ಏನು ಮಾಡ್ತೀನಿ, ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರೋ ಕಾರಣದಿಂದ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ಹಾಗೆ ನನ್ನ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ, ಕೊಟ್ಟೇ ಇಲ್ಲ ನಾನು. ಸೊ ನನ್ನ ಹೆಸರು ಬಂದು ಭುವನ್ ಅಂತ, ಶೇಷಾರಿಪುರಂ ಕಾಲೇಜಲ್ಲಿ ಡಿಗ್ರಿ ಓದ್ತಾ ಇದ್ದೀನಿ, ಸೆಕೆಂಡ್ ಇಯರ್ ಥರ್ಡ್ ಸೆಮ್ಮು. ಸೊ ಮುಂಚೆ ಓದಿದ್ದೆಲ್ಲ ಶ್ರೀ ಅರವಿಂದ ವಿದ್ಯಾಮಂದಿರ್ ಅಂತ, ಪ್ರೀ ನರ್ಸರಿಯಿಂದ ಹಿಡಿದು ಸೆಕೆಂಡ್ ಪಿ ಯು ತನಕ ಒಂದೇ ಕಡೆ ಓದಿದ್ದು. ಮಾತಾಡೋದೆಲ್ಲ ಮಾತಾಡಿದ್ದೀನಿ, ಜಾಸ್ತಿ ಮಾತಾಡಿದ್ದೀನಿ ಅಂತ ಅನ್ಸುತ್ತೆ, ಎಲ್ಲರೂ ಬೈಕೊಂಡಿರ್ತೀರಾ, ಐ ಆಮ್ ಸಾರಿ. ಯಾಕಂದ್ರೆ ನಾನು ಮಾತಾಡಬೇಕು ಅಂತಲೇ ಈ ಬ್ಲಾಗ್ ಮಾಡ್ತಿರೋದು. ನನ್ನ ಏನೇ ಪರ್ಸ್ನಲ್ ಇದಾಗಲಿ ಶೇರಿಂಗ್ ಮಾಡಬೇಕು ಅನ್ಸಿದ್ರೆ ಬೇರೆಯವ್ರಿಗೆ ಮಾಡೋ ಬದಲು ನಾನು ನಿಮ್ಗಳ ಜೊತೆ ಮಾತಾಡ್ತೀನಿ. ಸೊ ಕೀಪ್ ವಾಚಿಂಗ್, ಕೊನೆ ತನಕ ನೋಡಿ, ಇವತ್ತನಕ ಲೈಕ್ ಮಾಡಿಲ್ಲ ಅಂದರೆ ಮಾಡಿಬಿಡಿ, ಯಾಕಂದರೆ ತುಂಬ ಆಸೆಗಳಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಬೇಕು, ಸಪೋರ್ಟ್ ಮಾಡ್ತೀರಾ, ಸೊ ಥ್ಯಾಂಕ್ ಯು. ಹಾಗೆ ಮುಂದಿನ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಈಗ ಹೋಗ್ತಾ ಇದ್ದೀನಿ, ಹೋಗ್ತಾ ಒಂದೆರಡು ಕ್ಲಿಪ್ಸ್ ತೋರಿಸ್ತೀನಿ, ತೋರಿಸ್ಬಿಟ್ಟು ಡೈರೆಕ್ಟ್ ಅಲ್ಲಿ ಶೋರೂಮಲ್ಲಿ ಸಿಗ್ತೀನಿ. ಸೊ ಈಗ ಸಿಗ್ನಲ್ ನಿಂತಿರಿವಿ ಗುಟ್ಟೆ ಸಿಗ್ನಲ್ ಹತ್ರ. ಈಗ ಅದೇ ನಾನು ಇದು ತಗೊಂಡೆ ಒಂದು ಮೊಬೈಲ್ ಹೋಲ್ಡರು, ಯಾಕಂದರೆ ಅವನು 280 ಹೇಳ್ದ, ನಾನು ಬೇಡ ಎಷ್ಟು ಅಂತ ಸುಮ್ಮನೆ ಕೇಳಿದಷ್ಟೇ, ಅವನು ಹಂಗೆ ಹಿಂಗೆ ಮಾಡಿ 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 100 ಅಂತ ಅಂದ. ಸರ್ 100 ಕೊಟ್ಟೆ. ಆ್ಯಕ್ಚುಲಿ ನಾನು ಕಾರ್ಗೆ ತೊಗೋಬೇಕಾಗಿತ್ತು, ರೂಟ್ ಮ್ಯಾಪಲ್ಲಿ ಹಾಕೋಬೇಕು ಅಂದರೆ ನಾನು ಇದೆಲ್ಲ ಹಾಕೋಬೇಕಾಗಿತ್ತು. ಸೊ ಅದಕ್ಕೆ ಅದು ತೊಗೊಂಡೆ. ನೆಕ್ಸ್ಟ್ ಇವಾಗ ಹೋಗ್ತಾ ಇನ್ನು ಸಿಗ್ನಲ್ ನಿಂತಿದ್ದೀನಿ, ಹೋಗಿ ಏನೇನಾಗುತ್ತೆ ಏನು ಅಂತೆಲ್ಲ ನೋಡೋಣ. ಸೊ ಲೆಟ್ಸ್ ಗೋ. ಸೊ ಈಗ ಬಂದ್ವಿ RNS ಮೋಟರ್ಸ್ ಅಲ್ಲೇ ಇದೆ, ಆ ಕಡೆ ತೋರಿಸ. ಈಗ ಇದ್ರ ಒಳಗೆ ಹೋಗ್ಬೇಕು. ಕೇಳೋಣ ಅವನ್ನ ಒಂದ್ಸಲ, ಇಲ್ಲಿ ಏನ್ ಮಾಡ್ಸೋದು ಏನ್ ಕತೆ ಅಂತ ನೋಡ್ಬೇಕು. ಆರ್ಸಿ ರೆಡಿ ಇದೆ ಅಂತ ಲೆಫ್ಟ್ ಪಾರ್ಕಿಂಗ್ ಮಾಡ್ಕೊಳ್ಳಿ ಸರ್, ಅಲ್ಲಿ ಒಳಗಡೆ ಹೋಗಿ ಹಿಂಗೆ ಹೋಗಲ್ಲ. ಅಲ್ಲಿ ಪಾರ್ಕಿಂಗ್ ಕಡೆ ತೋರಿಸ್. ತಪ್ಪ ಬಂದೆ. ಈಗ ಕೇಳಿದ್ವಿ ಅಲ್ಲಿ, ಆ ಕಡೆ ಲೆಫ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ಅಲ್ಲೋಗಿ ಕೇಳಿ ಅಂತ ಹೇಳಿದರು. ಸೊ ಈಗ ಪಾರ್ಕಿಂಗ್ ಮಾಡಿ ಒಳಗೆ ಹೋಗೋಣ. ಆ್ಯಕ್ಚುಲಿ ಒಳಗಡೆ ಕಾಫಿ ಚೆನ್ನಾಗಿರುತ್ತೆ, ಯಾಕಂದರೆ ಹೋದ್ಸಲ ಒಂದ್ಸಲ ಕಾರ್ ತೊಗೋಬೇಕಾದ್ರೆ ಕರ್ಕೊಂಬಂದಿದ್ರು ಇಲ್ಲಿಗೆ, ಆಗ ನಮ್ಮ ಅಪ್ಪ ಮತ್ತು ನಮ್ಮ ಅಮ್ಮ ಕುಡಿದ್ರು. ಒಂದ್ಸಲ ನೋಡೋಣ, ಟ್ರೈ ಮಾಡೋಣ. ಬಂದ್ವಿ ಈಗ ಮಾರುತಿ ಸುಜುಕಿ ಮೋಟರ್ಸ್ ಬಂದಿದ್ದೀವಿ, ಕಾರು ಈಗ ಪಾರ್ಕಿಂಗ್ ಮಾಡೋಕೆ ಹೋಗ್ತಿದೆ. ಸೊ ಎಲ್ಲೋಗ್ಬೇಕು ಏನು ಗೊತ್ತಿಲ್ಲ, ಕೇಳೋಣ, ಕೇಳಿಬಿಟ್ಟು ಏನು ಕತೆ ಏನು ಅಂತ ನೋಡಿಬಿಟ್ಟು ಹೋಗೋಣ. ಎಲ್ಲಿ ಒಳಗೆ ಹೋಗ್ಬೇಕಾ ಇಲ್ಲ ಈಚೆ ಕಡೆನೇ ಇದೆಯಾ ಏನು ಗೊತ್ತಿಲ್ಲ, ಲೆಟ್ಸ್ ಸೀ. ಏಯ್ ಇಲ್ಲೇ ಬಾರೋ, ಏಯ್ ಇಲ್ಲೇ ಬಾರೋ, ಅಲ್ಲೇ ಹೋಗೋಣ. ಶಿಫ್ಟ್ ನೋಡಿ ಗಾಯ್ಸ್ ಹೇಗಿದೆ. ನನಗೆ ಇದು ಸ್ಟೇರಿಂಗೇ ಇಷ್ಟ, ತುಂಬ ಸಖತ್ತಾಗಿರುತ್ತೆ. ಸೊ ಶಿಫ್ಟ್ ನೋಡೋದಕ್ಕೂ ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಸ್ಟೋನ್ ಕಾರ್ಗಳಿದೆ, ಶಿಫ್ಟ್ ಇದೆ, ವ್ಯಾಗನರು, ಆಲ್ಟೋ ಎಲ್ಲ ಇದೆ. ನಮ್ಮ ಕಾರ್ ಇಲ್ಲಿ ನಿಂತಿದೆ. ಅವರು ಕೊಡಿ ಅಂತ ಹೇಳಿದ್ರು, ಪಾರ್ಕ್ ಮಾಡ್ತೀನಿ ಅಂತ. ನಂಗೆ ಭಯ ಎಲ್ಲ ಎತ್ಕೊಂಡು ಹೋಗ್ಬಿಡ್ತು ಅಂತ, ಅದಕ್ಕೆ ಆದ್ರಿಂದ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಸೊ ಸುರೇಶ್ ಈಗ ಲೆಮನ್ ಟೀ ಕುಡ್ದ ಒಳಗೆ ಹೋಗಿ ಕೂತಿದ್ದೀವಿ. ಅವ್ರು ಊಟಕ್ಕೆ ಹೋಗಿಯಾರಂತೆ, 1.5 ಆಗುತ್ತೆ ಬಂದು ವೆಯ್ಟ್ ಮಾಡಿ ಸರ್ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿದ್ದೀನಿ. ಲುಕ್ ನೋಡಿ ಗೈಸ್, ಇದ್ರು ಶಿಫ್ಟ್ದು ಮೈಲೇಜ್ ಬರುತ್ತೆ ಅನ್ಸ್ಕೊತೀನಿ, ಗೊತ್ತಿಲ್ಲ.
ಹೋಗಿ ಅಲ್ಲಿ ಕೂತ್ಕೊಂಡು ವೇಟ್ ಮಾಡಿ ಬರೋದಿನ ಬಂದ್ವಿ ರೋಡಿಗೆ. ಆಯ್ತಾ, ರೋಡಲ್ಲಿ ಟ್ರಾಫಿಕ್ ಈ ಥರ ಇದೆ. ಮ್ಯಾಪಲ್ಲಿ ಹೇಗೆ ತೋರಿಸ್ತಿದೆ ಅಂದರೆ ಫುಲ್ ರೆಡ್, ಫುಲ್ ರೆಡ್. ಆದರೆ ಬೇಗ ಬೇಗ ಕ್ಲಿಯರ್ ಆಗ್ತಿದೆ ಅನ್ಕೊತೀನಿ, ಯಾಕಂದರೆ ನಿಧಾನಕ್ಕೆ ಮೂವ್ ಆಗ್ತಿದೆ. ಸೊ ಇದೇ ಥರ ಮೂವ್ ಆಗ್ಬಿಟ್ರೆ ಬೆಸ್ಟ್. ತಲೆ ನೋತಿರೆ ಗೈಸ್, ನಿಜವಾಗ್ಲೂ ಆಗ್ತಿಲ್ಲ, ಸಿಕ್ಕಾಬಟ್ಟೆ ತಲೆ ನೋತಿದೆ. ಆ್ಯಕ್ಚುಲಿ ಹ್ಯಾಟ್ ಹಾಕಿದ್ದೆ, ಎಣ್ಣೆ ಹಚ್ಚಿದೆ, ಕೂದಲು ಸೆಟ್ ಆಗಿಲ್ಲ ನೀಟಾಗಿ, ಅದಕ್ಕೆ ಹ್ಯಾಟ್ ಹಾಕಿದ್ದೆ. ಇನ್ನು ಅದು ಹ್ಯಾಟ್ ಹಾಕಿದಾಗ ಇಲ್ಲೆಲ್ಲ ಇದಾಗತ್ತ, ಪ್ರೆಸ್ ಆಗತ್ತಲ್ಲ, ಆಗ ಇಲ್ಲೆಲ್ಲ ನೋತಿದೆ ನಿಜವಾಗ್ಲೂ. ಈಗ ನಾಳೆ ಬರೋ ವ್ಲಾಗ್ ಮಾತ್ರ ಎಲ್ಲರಿಗೂ ಇಷ್ಟ ಆಗತ್ತೆ. ಯಾಕೆಂದರೆ ಎಲ್ಲಿಗೆ ಹೋಗ್ತಾಯಿನಿ ಅಂದರೆ ಸ್ಯಾಮ್ ಸಮೀರ್ ಅವರ ಅಂಗಡಿಗೆ, ಅಂದರೆ ಸ್ಯಾಮ್ ಫ್ಯಾಮ್ ಅಡ್ಡ, ಅದು ನಮ್ಮ ಮನೆ ಪಕ್ಕದಲ್ಲೇ ಇರೋದು. ಪಕ್ಕದಲ್ಲೇ ಅಂದರೆ ಮನೆ ಪಕ್ಕದಲ್ಲೇ ಅಲ್ಲ. ಯಾವ ಇವೆಲ್ಲ ಪಕ್ಕದಲ್ಲೇ ಅಲ್ಲ, ಅಂದರೆ ನಮ್ಮ ಮನೆಗೆ ಈ ಕಡೆ ಬರಬೇಕು, ಲೆಫ್ಟ್ ಸೈಡಿಗೆ ಬರಬೇಕು, ಅವ್ರ ಅಂಗಡಿಗೆ ರೈಟ್ ಸೈಡಿಗೆ ಹೋಗ್ಬೇಕು, ಸಂಭ್ರಮ್ ಕಾಲೇಜ್ ಹತ್ರ. ಅಲ್ಲಿಗೆ ಹೋಗಿ ಅವ್ರ ಅಂಗಡಿನ ಅಲ್ಲಿ ಟ್ರಾಫಿಕ್ ಇರೋದು, ನಾವು ಹಿಂಗೆ ಹೋಗ್ಬೇಕು ಒಂಚೂರು, ಅವ್ನು ಮುಂದೆ ಹೋಗ್ಬಿಟ್ರೆ ಹೋಗಪ್ಪ ಒಂಚೂರು. ಹಾಂ ಬಾ, ಲೆಫ್ಟಿಗೆ ಬಾ. ಹಾಂ, ಇನ್ನು ನನಗೆ ಕ್ಲಿಯರ್ ಇದೆ, ಆರಾಮಾಗಿ ಹೋಗ್ಬೋದು ನಾವು. ಸೊ ಅವ್ರ ಅಂಗಡಿಗೆ ಹೋಗಿ ನಾಳೆ ಬ್ಲಾಗ್ ಬರುತ್ತೆ. ಸೊ ಮಿಸ್ ಮಾಡಬೇಡಿ, ಯಾರ್ಯಾರು ಸ್ಯಾಮ್ರು ಫ್ಯಾನ್ಸ್ ಇದ್ದೀರೋ ಎಲ್ಲರೂ ನೋಡಿ. ಸೊ ಈಗ ಹೋಗ್ತಾ ಇದ್ದೀನಿ ಮನೆಗೆ. ಇವತ್ತಿನ ಬ್ಲಾಗಲ್ಲಿ ಇವಾಗ ಹೋಗಿ ಮಿಷನ್ ಮಾಡಿಸ್ಕೊಂಡು ಬ್ಲಾಗ್ ಎಂಡ್ ಮಾಡಿಬಿಡ್ತೀನಿ, ಯಾಕಂದ್ರೆ ತುಂಬ ಮಾತಾಡ್ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಈ ವ್ಲಾಗ್ನ ಎಮಿಷನ್ ಮಾಡಾದಮೇಲೆ ಅಲ್ಲಿ ಕಟ್ ಮಾಡ್ತೀನಿ. ಕಟ್ ಮಾಡಾದಮೇಲೆ ಮುಂದಿನ ಬ್ಲಾಗಲ್ಲಿ, ಅಂದರೆ ಸ್ಯಾಮ್ ಫ್ಯಾಮ್ ಅಡ್ಡ ಆ ಅಂಗಡಿ ರಿವ್ಯೂ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಓಕೆ, ನಾನು ಎಮಿಷನ್ ಮಾಡಿಸ್ಬೇಕಾದ್ರೆ ಸಿಗ್ತೀನಿ ನಿಮಗೆ. ಗೈಸ್, ನಾನು HMT ಗ್ರೌಂಡ್ ಹತ್ರ ಹೋಗ್ತಿದ್ದೆ. ಈ ಥಿಯೇಟ್ರು ಯಾರ್ಯಾರಿಗೆ ನಾಪ್ಕ ಇದೆ? ನನ್ನ ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು, ಯಾಕೆಂದರೆ ನಮ್ಮ ಅಣ್ಣನ ಫಿಲಮ್, ಅಂದರೆ ನಮ್ಮ ಬಾಸ್ ಕಿಚ್ಚ ಸುದೀಪ್ ಬಾಸ್ ಅವರ ಫಿಲಮ್ ಶೂಟಿಂಗ್ ನಡೆದಿದ್ದು ಕೆಂಪೇಗೌಡ ಫಿಲಮಲ್ಲಿ. ಅವರು ಯಾರು ರಾಗಿನಿನ ಯಾರೋ ಇದ್ದಾರಲ್ಲ, ಅವರಿಗೆ ಯಾರೋ ಇದು ಮಾಡಿದ್ರು, ಏನು ಏನೋ ವೇಲೆಲ್ಲ ಕಿತ್ಕೊಂಡು ಇದು ಮಾಡಿದಾಗ ಸುದೀಪ್ ಅಣ್ಣ ಬಂದು ಇಲ್ಲಿ ಫೈಟಿಂಗ್ ನಡೆಯುತ್ತೆ. ಸೊ ಅದು ನಾಪಕ ಬಂತು, ಅದಕ್ಕೆ ತೋರ್ಸೋಣ ಅಂತ ವಿಡಿಯೋ ಆನ್ ಮಾಡಿದ್ದೀನಿ. ಗೈಸ್, ಈಗ ಅಲ್ಲಿ ಕಾರ್ದು RC ತೊಗೊಂಡು ಸೀದಾ ಎಮಿಷನ್ ಟೆಸ್ಟಿಗೆ ಹತ್ರ ಬರ್ತಾಯಿನಿ, ಅಂದರೆ ಬಂತು. ಸೊ ಎಮಿಷನ್ ಟೆಸ್ಟ್ ಮಾಡಿಸ್ಕೊಂಡು ವ್ಲಾಗ್ನ, ಫಸ್ಟ್ ವ್ಲಾಗ್ನ ಕಂಪ್ಲೀಟ್ ಮಾಡೋಣ. ರಿವರ್ಸ್ ಹಾಕ್ಬೇಕಂತೆ, ನಾನು ಒಳ್ಳೆ ಅಂಗಡಿಗೆ ಬುದ್ಧ ಥರ ಎತ್ಕೊಂಬಂದಿದ್ದೀನಿ. ಸ್ಟಾರ್ಟ್ ಮಾಡ. ಎಕ್ಸಾಸ್ಟ್ ಒಳಗೆ ಮೀನ್ಸ್ ಒಳಗೆ ಪೈಪ್ ಇಕ್ತಾರೆ ಅಷ್ಟೇ. ಅದಕ್ಕೆ ಎಷ್ಟಾಗುತ್ತೆ ಏನು ಗೊತ್ತಿಲ್ಲ, ಕೇಳಬೇಕು. ಎಮಿಷನ್ ಟೆಸ್ಟ್ ಬಂದು, ಎಮಿಷನ್ ಟೆಸ್ಟ್ ಬಂದು 115 ಹೇಳಿದ್ದು. ಅದರಲ್ಲಿ ನನ್ನ ಹತ್ರ ನಿದ್ದೆಗೆ 100 ರೂಪಾಯಿ ಅದು ಕೊಟ್ಬಿಟ್ಟೆ. ನಾವಿಂದ ಗೂಗಲ್ ಪೇಯಲ್ಲಿ ಎಷ್ಟು 90 ಏನೋ ಇತ್ತು. ಸೊ ಅದರಲ್ಲಿ 10 ಕೊಟ್ಟೆ. ಇನ್ನು 5 ರೂಪಾಯಿ ಸರ್ ಕೊಟ್ಟರು ಒಂದು ಎಮಿಷನ್ ಟೆಸ್ಟಿಗೆ, ಇಬ್ಬರಿಬ್ಬರು, ಅದು
ಒಂದು ಕ್ಯಾಶು, ಒಂದು ಫೋನ್ ಗೂಗಲ್ ಪೇ, ಇನ್ನೊಂದು ಫೋನ್ಪೇ. ಹಿಂಗೆ ಹೇಳಿ ನಾವಲ್ಲ ನೋಡಿದೆ ಯೂಟ್ಯೂಬಲ್ಲಿ ನೋಡಿ ಗೈಸ್, ಫ್ರೆಂಡಾಗಿ ಏನು ಹೇಳ್ತಾಯೇನೆ ನೋಡಿದ್ರೆ ಇವನೊಬ್ಬ ಯೂಟ್ಯೂಬರ್ ಅಂತ. ಏನು ಮಾಡೋದು ಗೈಸ್, ಗೈಸ್ ಸೊ ಫೈನಲಿ ಎಮಿಷನ್ ಆಯಿತು. ಇಂಥ ಫ್ರೆಂಡು ನನಗೇ ಸಿಗಲಿ, ಯಾಕೆ ಅಂತ ನೋಡಿದ್ರಿ. ಏನು ಹೇಳಿದ ನೋಡಿ ಗೈಸ್, ಒಂದಲ್ಲ ಒಂದು ದಿನ ಅವನ ಬಾಯಲ್ಲೇ ಬರಬೇಕು, ಇದ್ರೆ ಯೂಟ್ಯೂಬರ್ ನಿನ್ನ ಥರ ಇರಬೇಕು ಅಂತ. ಹಂಗೆ ಮಾಡೋ ಜವಾಬ್ದಾರಿ ನಂದು ಗೈಸ್, ದಿಸ್ ಇಸ್ ಮೈ ಚಾಲೆಂಜ್. ಅದು ನಿನ್ನ ಚಾನಲ್ ನನ್ನ ಚಾನಲ್ ಇತ್ತು ಹಿಂದ್ಗಡೆ ಅಂತ ನೋಡಿದ್ರ ವಯಸ್ಸು ಹೆಂಗೆ ಕೊಡ್ತವನೆ. ಸೊ ಓಕೆ, ಇಟ್ಸ್ ಓಕೆ, ಪರವಾಗಿಲ್ಲ. ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಪ್ರತಿಯೊಬ್ಬ ವ್ಲಾಗ್ ನೋಡಿಯವ್ರಿಗೆ ಎಷ್ಟು ನಾನು ಥ್ಯಾಂಕ್ಸ್ ಹೇಳಿದ್ರು ಕಂಬಿನೇ. ಹೀಗೆ ಸಪೋರ್ಟ್ ಮಾಡಿ, ಯಾರೇ ಲೈಕ್ ಮಾಡಿಲ್ಲ ಅಂದರೆ ಮಾಡಿಬಿಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿಬಿಡಿ, ಶೇರ್ ಮಾಡಿಲ್ಲ ಅಂದರೆ ಮಾಡಿಬಿಡಿ. ಯಾಕೆಂದರೆ ನಿಮ್ಮ ಸಪೋರ್ಟೇ ಈಗ ಎಕ್ಸಾಂಪಲ್ ನಾನು ಕೊಡ್ತೀನಿ ಏನು ಅಂದರೆ, ಈಗ ಮನುಷ್ಯ ಊಟ ಮಾಡ್ದಿರ ಅಂತೂ ಇರೋಕ್ಕಾಗಲ್ಲ. ಸೊ ಅದೇ ಥರ ಯೂಟ್ಯೂಬಲ್ಲಿ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಾವು ಏನೇನು ಇಲ್ಲ. ಯೂಟ್ಯೂಬಲ್ಲಿ ನಾವು ಇದ್ದರೂ ಚಾನೆಲ್ ಇದ್ದರೂ ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಷ್ಟೇ, ಆ ಥರ. ಸೊ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ, ಹಾಗೆ ಕಿಚ್ಚ ಬಾಸ್ ಅವರ ಅಭಿಮಾನಿಗಳು ಯಾರು ನೋಡ್ತಿದ್ರೆ ಥ್ಯಾಂಕ್ ಯು ಎಲ್ಲರಿಗೂ. ಇನ್ನೊಂದು ಹೇಳಬೇಕು ಅಂದರೆ ಅಣ್ಣನ ಅಭಿಮಾನಿ ಎಷ್ಟೊಂದು ಜನ ಇರ್ತಾರೆ, ಎಷ್ಟೋ ಡಿ ಆರ್ಟ್ ಫ್ಯಾನ್ಸ್ ಇರ್ತಾರೆ, ಅದರಲ್ಲಿ ನಾನೊಬ್ಬ ಅಂತ ಹೇಳ್ಕೊಳಕ್ಕೆ ಐ ಆಮ್ ಪ್ರೌಡ್. ಹಾಗೆ ಸಪೋರ್ಟ್ ಮಾಡಿ, ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ, ಇನ್ನೇನು ಮನೆ ಹತ್ರ ಬಂದೆ. ಸೊ ಇನ್ನು ನಾಳೆ ಬ್ಲಾಗ್ ಹೇಳಿದ್ನಲ್ಲ ಸಮೀರ್ ಅವರ ಅಂಗಡೀಲಿ, ಅಂದರೆ ಇವತ್ತೇ ಶೂಟ್ ಮಾಡ್ತೀನಿ ಅದನ್ನು ಕೂಡ, ಬಟ್ ನಾಳೆ ಬರುತ್ತೆ ನಿಮಗೆ, ನಾಳೆನೋ ನಾಡಿದ್ದೋ ಬರ್ಬೋದು. ಸೊ ಎಡಿಟಿಂಗ್ ಮೇಲೆ ಡಿಪೆಂಡ್ ಅದು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ, ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ, ಥ್ಯಾಂಕ್ ಯು, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಪ್ರತಿ ಸಲ ನಾನು ಏನೇ ಕೆಲಸ ಮಾಡಿದ್ರು ಒಂದು ಮಾತು ಹೇಳೇ ಹೇಳ್ತೀನಿ ಲಾಸ್ಟಲ್ಲಿ, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಬಾಯ್ ಬಾಯ್.